ಯಾರಪ್ಪ ನೆಕ್ಸ್ಟು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಆ ದೇವರ ಹೆಸರು ಇಟ್ಕೊಂಡು ಧಗ ಮೋಸ ವಂಚನೆಯಲ್ಲಿ ತೊಡಕೊಂಡಿರೋರು ನಮ್ಮ ಕೈಗೆ ತಗ್ಲಾಕೊಂಡ್ರು. ಯಾರವರು? ವೆಂಕಟರಮಣಪ್ಪ. ಪಾವಗಡ ಕ್ಷೇತ್ರ ಫಾರ್ಮ್ ಹೌಸು ಹನುಮಂತನಹಳ್ಳಿಯಲ್ಲಿ ಪಾವಗಡದಲ್ಲಿ ಡೀಲ್ ನಡೆಸ್ತಾರೆ. ಅವ್ರು ಕೈ ಮುಕ್ಕೊಂಡಿದ್ದಾರೆ ಫೋಟೋದಲ್ಲಿ. ನಾವು ಹಂಗೆ ಅವ್ನ ಕೈ ಮುಗಿದು ಬಿಡ್ತೀವಿ ಅವ್ರಿಗೆ. ದೊಡ್ಡ ನಮಸ್ಕಾರ ಅಂತ ಕೈ ಮುಗಿಯೋದು ನಾನು. ಅವ್ರು ಓಟ್ ಹಾಕಿ ಏನು ಕೈ ಮುಗಿದಿರ್ಬೇಕು? ನಾವು ನಿಮಗೆ ದೊಡ್ಡ ನಮಸ್ಕಾರ ವೆಂಕಟರಮಣಪ್ಪ ಸಾರ್ ಅಂತ ಅವರಿಗೆ ಕೈ ಮುಗಿಯೋಣ. ಯಾಕಂದರೆ ಭಾಳ ದೊಡ್ಡವರಿದ್ದಾರಲ್ವೇ ಅವರು. 4 ಸಲ ಶಾಸಕರಾಗಿ ಆಕೆ ಆಗಿ ಬಂದಂಥವ್ರು. ಇನ್ನು ಕಡಿಮೆನೇನ್ರಿ, 4 ಸಲ ಆಕೆ ಆಗಿ ಬರೋದು. ಕಾರ್ಮಿಕ ಸಚಿವರಾಗಿದ್ದರು, ಇಂಡಿಪೆಂಡೆಂಟಾಗಿ ಗೆದ್ದು ಬಂದರು 2008. ರಸ್ತೆ ಬಸ್ ಕೇಳಿದ್ದಕ್ಕೆ ಯುವಕನಿಗೆ ಕಾಪಾಳ ಕೊಡ್ದಿದ್ರು ತಗ ಒಂದು ಅಂತ. ಒಟ್ಟು ಆಸ್ತಿ 1.80 ಕೋಟಿ. 4 ಸಲ ಶಾಸಕರಾಗಿ ಆಯ್ಕೆ ಆಗಿ ಬಂದಿದ್ದಾರೆ. ಅವರು ಘೋಷಣೆ ಮಾಡ್ಕೊಂಡಿರೋ ಆಸ್ತಿ ವಿಚಾರ ನಾವು ನಿಮ್ಮ ಮುಂದೆ ಇಡ್ತಾ ಇರೋದು. ಕ್ಯಾಮ್ರಾಗೆ ಬನ್ನಿ. ವೆಂಕಟರಮಣಪ್ಪನವರಿಗೆ ಈ ಕೈ ಮುಗಿದಿದ್ದಾರಲ್ಲ, ಅವರಿಗೆ ನಾವು ಹಿಂಗೆ ಕೈ ಮುಗಿದು ಮಾತನಾಡಿದ್ವಿ ಅನ್ನೋದನ್ನು ತೋರಿಸ್ತೀವಿ. ಹ್ಯಾವ್ ಎ ಲುಕ್. OFC ಕೇಬಲ್ ಅಳವಡಿಕೆ ಸಂಬಂಧ ನಾವು ಅವರನ್ನು ಸಂಪರ್ಕಿಸ್ತೇವೆ. ತುಮಕೂರು ಜಿಲ್ಲೆ ಪಾವಗಡ ಹನುಮಂತಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಮಾತುಕತೆ ನಡೆಯುತ್ತೆ. ಕೇಬಲ್ ಅಳವಡಿಕೆಗೆ ಪ್ರತಿ ಕಿಲೋಮೀಟರ್ಗೆ 3 ಲಕ್ಷ ಕೇಳ್ತಾರೆ. ವಾ, ಇವ್ರದ್ದು ಟಾರಿಫ್ ರೇಟ್ ಜಾಸ್ತಿ ಅದೆ. ಅಂತಿಮವಾಗಿ ಕಿಲೋಮೀಟ್ರಿಗೆ ತಲಾ 2.5 ಲಕ್ಷಕ್ಕೆ ಒಪ್ಪಿಗೆಯನ್ನು ಕೊಡ್ತಾರೆ ಸಾಹೇಬರು. ಅಡ್ವಾನ್ಸ್ ಆಗಿ ಶಾಸಕರೇ ನಂಬ್ತೀರಾ ನೀವು ಇದನ್ನು? 50,000 ರೂಪಾಯಿ ತಗತ್ತಾರೆ ರೀ. 50,000 ರುಪೀಸ 50,000 ತಗತ್ತಾರೆ. ನೋಡ್ಕೊಳ್ಳಿ. పాగొండలో తెచ్చిండి బియ్యం ప్యాకెట్ల తీలకి ఆడ బియ్యం తట్టు మట్టంగా వేయండి. ఆ చీర ఊరు పెట్ట పన్ను సముద్ర ಅಂಚಂಪಲ್ಲಿ ಓಎಫ್ಸಿ ಕೇಬಲ್ ಅಂತ ಬರುತ್ತಲ್ಲ ಒಳಗಡೆ ಅಂಡರ್ಲೈನ್ ಕೇಬಲ್ ಅದೇ ಮಾಡಿ. ಟೆನ್ನಿನ ಬಿ ಪ್ಯಾಕೆಟ್ಲ ಎಷ್ಟು ಕೋಟಿ ಇದು? ಸ್ವೀಟ್ ಕೊಟ್ಟರೆ ಸರಿ ಹೋಗುತ್ತಾ? ಇಲ್ಲ ಇಲ್ಲ. ಆಯ್ತು, ಇದು ಮಾಡ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀನಿ. ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ಮದು ಫೋನ್ ಹೋಗ್ತಾ ಇಲ್ಲ. ಅಲ್ಲಿ ಅದೇ ಏನು ಮಾಡಬೇಕು ಅಂತ ಹೇಳಿದ್ರೆ 3 ಲಕ್ಷ ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿರ್ತೀನಿ. ಹೇಳೋಣ, ಅಡ್ವಾನ್ಸ್ ಕೊಟ್ಟಿರ್ತೀನಿ. ಕೆಲಸ ಸ್ಟಾರ್ಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ವಾರ ಸೂರ್ಯ ಸೂರ್ಯ ಇಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಲೀಡರ್ಸು ಎಲ್ಲ ಈ ಸಂಘಟನೆಯವರು ಅವರು ಇರ್ತಾ ಇಲ್ಲ. ಸಂಘಟನೆಯವರು ಎಲ್ಲ ನಮ್ಗೆ ಅಡ್ಡಿ ಪಡಿಸೋದು ಆ ಥರ ಇದ್ದಾಗ ಹೆಲ್ಪ್ ಮಾಡಿ ಅಷ್ಟೇ ಸರ್. ಯಾಕೆ ಅಡ್ಡಿ ಪಡ್ತಾರೆ?
ಸುಮ್ಮನೆ ಅದು ರೋಡ್ ಅಗೀತೀರ, ರೋಡ್ ಅಗಿಯಲ್ಲ ನಾವು, ಆದರೂ ಗಲಾಟೆಗೆ ಬರ್ತಾ ಇರ್ತಾರಲ್ಲ ಅಲ್ಲಿ ಸುಮ್ಮನೆ ದುಡ್ಡುಗೋಸ್ಕರ. ಇವಾಗೆ ಒಂದು ಮಾತು ಹೇಳ್ಬೇಕು ಸರ್. ಹೇಳ್ತೀನಿ ಬಿಡು. ಹ್ಞೂ, ಸ್ಟಾರ್ಟ್ ಮಾಡಿ ಅಲ್ಲಿ ಗಲಾಟೆ ಆಗುತ್ತೆ. ಹ್ಞೂ, ಅವಾಗ ಹೇಳೋದು ಮೊದಲೇ ಯಾಕೆ ಹೇಳೋದು? ಹ್ಞೂ, ಸ್ವಂತ ಇಲ್ಲ, ಸ್ವಂತ ಊರು ಬಂದು ಬೇರೆ ಕಡೆ, ಬೇರೆ ಕಡೆ, ನಾವಿರೋದು ಬೆಂಗಳೂರು. ನಿಮ್ಮ ಸ್ವಂತ ಊರು ಯಾವರು? ಕೋಲಾರ. ಕೋಲಾರ? ಹ್ಞೂ. ಯಾವರು? ಕೋಲಾರ. ಕೋಲಾರ ಗಲ್ಪೇಟೆ. ಗಲ್ಪೇಟೆ. ಹ್ಞೂ. ಅವ್ರದ್ದು ಬಂದು ಬೆಂಗಳೂರು, ಅವ್ರದ್ದು ಬೆಂಗಳೂರು ಸ್ವಂತ. ಇಲ್ಲಿದ್ರಲ್ಲ ನಮ್ಮ ಮದುವೆ ಇಲ್ಲಿ ಈಗ ಇದ್ರಲ್ಲ, ಅವ್ರದ್ದು ಸ್ವಂತ ಬೆಂಗಳೂರೇ. ಎಷ್ಟು? ಎರಡೂವರೆ ಲಕ್ಷ ಕೊಡ್ತೀನಿ ಮೇಡಮ್. ಮೂರು ಲಕ್ಷ ತುಂಬ ಜಾಸ್ತಿ ಆಗುತ್ತೆ. ಐವತ್ತೊಂದಿದ್ದೀನಿ ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ, ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇನ್ನು ಎರಡೂವರೆ ಕೊಡ್ತೀನಿ. ಇಲ್ಲ, ಇನ್ನು 2 ಲಕ್ಷ. ಥ್ಯಾಂಕ್ಸ್ ಸರ್. ಗ್ರಾಮ ಪಂಚಾಯತ್ ಮಾಡಿದ್ರೆ ನಾನು ಹೇಳ್ತೀನಿ. ಸರಿನಾ. ಪಾಗೊಂಡ್ಲ ತೆಚ್ಚಿಂಡಿ ಬೀಮ್ ಪ್ಯಾಕೆಟ್ಲ ತೀಳಿಕೆ ಆಡ್ ಬೀಸ್ ತಟ್ಟು ಮಾಡ್ಸಂಗೆ ಏನು ಆ ಚೇರ್ ಬೆಟ್ಟ ಬಂದು ಸಮುದ್ರ ಹಂಚಂಪಲ್ಲಿ ಕೇಬಲ್ ಅಂತ ಬರುತ್ತಲ್ಲ ಒಳಗಡೆ ಅಂಡರ್ಲೈನ್ ಕೇಬಲ್ ಪ್ಯಾಕೆಟ್ ಲೋಕಕ್ಕೆ ಅದೇ ಮಾಡಿ ಚೆನ್ನಿನ ಬೀಪ್ ಪ್ಯಾಕೆಟ್ ಲವಿ ಎಷ್ಟು ಕೋಟಿ ಇದು ಎಷ್ಟು ಅಂತ 50 ಲಕ್ಷ ಅದಕ್ಕೆ ಮಾತಾಡ್ಕೊಂಡು ಸರಿ ಹೋಗುತ್ತಾ ಅಂದ್ರೆ ಇಲ್ಲ ಇಲ್ಲ ಆಯ್ತು ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದೇ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀನಿ. ನಿಮ್ಗೆ ಫೋನ್ ಮಾಡಿದ್ರೆ ನಿಮ್ಮದು ಫೋನ್ ಹೋಗ್ತಾ ಇಲ್ಲ ಅಲ್ಲಿ ಅದೇ ನೆಟ್ವರ್ಕ್. ಏನು ಮಾಡಬೇಕು ಅಂತ ಹೇಳಿದ್ರೆ 3 ಲಕ್ಷ ಅಣ್ಣ. ಒಂದು ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿರ್ತೀನಿ ಅಣ್ಣ. ಹ್ಞೂ, ಅಡ್ವಾನ್ಸ್ ಕೊಟ್ಟಿರ್ತೀನಿ. ಕೆಲಸ ಸ್ಟಾರ್ಟ್ ಮಾಡಬೇಕು. ಯಾವಾಗ ಸ್ಟಾರ್ಟ್ ಮಾಡೋದು? ಇನ್ನು ನೆಕ್ಸ್ಟ್ ವಾರ. ಸೂರ್ಯ ಸೂರ್ಯ ಇಲ್ಲೇನು ಪ್ರಾಬ್ಲಮ್ ಏನಿಲ್ಲ ಸರ್. ಲೀಡರ್ಸು ಎಲ್ಲ ಸಂಘಟನೆಯವರು ಅವರು ಇರುತ್ತೆ, ಸಂಘಟನೆಯವರು ಎಲ್ಲ ನಮ್ಗೆ ಅಡ್ಡಿ ಪಡಿಸೋದು ಆ ಥರ ಇದ್ದಾಗ ಹೆಲ್ಪ್ ಮಾಡಿ ಅಷ್ಟೇ ಸರ್. ಯಾಕೆ ಅಡ್ಡಿ ಪಡ್ತಾರೆ? ಸುಮ್ಮನೆ ಅದು ರೋಡ್ ಅಗೀತೀರ, ರೋಡ್ ಅಗಿಯಲ್ಲ ನಾವು, ಆದರೂ ಗಲಾಟೆಗೆ ಬರ್ತಾ ಇರ್ತಾರಲ್ಲ ಅಲ್ಲಿ ಸುಮ್ಮನೆ ದುಡ್ಡುಗೋಸ್ಕರ. ಇವಾಗೆ ಒಂದು ಮಾತು ಹೇಳ್ಬೇಕು ಸರ್. ಹೇಳ್ತೀನಿ ಬಿಡು. ಹ್ಞೂ, ಸ್ಟಾರ್ಟ್ ಮಾಡಿ ಅಲ್ಲಿ ಗಲಾಟೆ ಆಗುತ್ತೆ. ಹ್ಞೂ, ಅವಾಗ ಹೇಳೋದು ಮೊದಲೇ ಯಾಕೆ ಹೇಳೋದು? ಹ್ಞೂ, ಸ್ವಂತ ಊರು. ಹ್ಞೂ,
ಇಲ್ಲ, ಸಂತ ಅವ್ರು ಬಂದು ಬೇರೆ ಕಡೆ, ಬೇರೆ ಕಡೆ. ನಾವಿರೋದು ಬೆಂಗಳೂರು. ನಿಮ್ಮ ಸ್ವಂತವ್ರು ಯಾವರು? ಕೋಲಾರ. ಕೋಲಾರ? ಯಾವರು? ಕೋಲಾರ, ಗಲ್ಪೇಟೆ. ಗಲ್ಪೇಟೆ. ಅವ್ರದ್ದು ಬಂದು ಬೆಂಗಳೂರೆ. ಅವ್ರದ್ದು ಬೆಂಗಳೂರು ಸಂತ. ಇಲ್ಲಿದ್ರಲ್ಲ ನಮ್ಮ ಮದುವೆ ಇಲ್ಲಿ ಈಗ ಇದ್ರಲ್ಲ, ಅವ್ರದ್ದು ಸ್ವಂತ ಬೆಂಗಳೂರೆ. ಎಷ್ಟು? ಎರಡೂವರೆ ಲಕ್ಷ ಕೊಡ್ತೀನಿ. ನಮ್ಮ 3 ಲಕ್ಷ ತುಂಬ ಜಾಸ್ತಿ ಇರುತ್ತೆ. ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೆ 2.5 ಕೊಡ್ತೀನಿ. 7 ಲಕ್ಷ. ಥ್ಯಾಂಕ್ಸ್ ಸರ್. ಗ್ರಾಮ ಪಂಚಾಯತ್ ನಾನು ಹೇಳ್ತೀನಿ. ಸರಿನಾ. You know.